ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ ಆಗಿರುವಂತಹ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡಿ. ಇದಕ್ಕೆ ಯಾವುದೇ ಒಂದು ಬೀಡ್ಸ್ ಆಗಿರ್ಬೋದು ಏನು ಯೂಸ್ ಮಾಡ್ತಾ ಇಲ್ಲ, ಆದರೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ನಮ್ಮ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಅಗಲ. ಬಟ್ ಕ್ಯಾನ್ವಾಸಿನ ಅಗಲ ಎಷ್ಟು ಬೇಕು ಅಂತ ಕೇಳ್ತೀರಾ? ಕ್ಯಾನ್ವಾಸು ನಾವು ಎಷ್ಟು ಬ್ರಾಡ್ ಅಗಲ ತೆಗೆದುಕೊಂತೀವಿ ಅಷ್ಟಕ್ಕಿಂತ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಬೇಕಾಗುತ್ತೆ. 5 ಇಂಚು ಕಾಮನ್ ಆಗಿ ಫೋಲ್ಡ್ ಮಾಡಿರೋಷ್ಟು 5 ಇಂಚನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಡೀಪ್ ಬಂದು ನಾನು ಇಲ್ಲಿ ಅಂದರೆ ಸೆಂಟರಲ್ಲಿ ಇಲ್ಲೂ ಗ್ಯಾಪ್ ಇರುತ್ತೆ. ಇಲ್ಲಿ ಸೆಂಟರಲ್ಲಿ ಡಿಸೈನ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟು ನಾನು ಇಲ್ಲಿವರೆಗೂ ಕೂಡ ಇಷ್ಟನ್ನು ಓಪನ್ ಕೊಡ್ತಾ ಇದ್ದೀನಿ. ಇಷ್ಟನ್ನು ಇಲ್ಲಿ ಬಂದು 2.5 ಅಥವಾ 2.75ಗೆ ನಾನಿಲ್ಲಿ 2.5ಗೆ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು. ಇದನ್ನ ಏನು ನೀಟಾಗಿದೆಯೋ, ನಿಮ್ಗೆ ಎಷ್ಟು ಕರೆಕ್ಟಾಗಿ ಡೀಪ್ ಬೇಕೋ ಅದನ್ನ ನೀಟಾಗಿ ಹಿಂಗೆ ಎಳ್ಕೊಂಬಿಡಿ. ಸಿಂಪಲ್ ಆಗಿ ಯಾರು ಬೇಕಾದರೂ ಈ ಡಿಸೈನನ್ನು ಮಾಡ್ಬೋದು. ಈಗ ಇಷ್ಟ ಆದಮೇಲೆ ಏನು ಮಾಡ್ತೀನಿ, ನಾನು ಒಂದು ಇದು ಪಾಟ್ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡು, ಇಲ್ಲಿಂದ ನೀವು ಬೇಕು ಅಂದರೆ ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಎಲ್ಲ ಅಳತೆಗೂ 2 ಇಂಚಸ್ಸೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದು ಹಿಂಗೆ ಇರುತ್ತೆ, ಸೇಮ್ ನೋಡಿ. ಇಷ್ಟು ಈ ಥರ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚು ಮತ್ತೆ ಇದು ಕಾಮನ್ನು ನೋಡಿ ಇಷ್ಟು. ಇಲ್ಲಿ ನಾನು ಇದನ್ನು ಕೊಡ್ತೀನಿ, ಇನ್ನೊಂದು ಮತ್ತೆ ಇದನ್ನು ಒಂದು ಸಿಂಪಲ್ ಆಗಿ ಇದು ಮಾಡೋಣ. ನಮ್ದು ಓಪನ್ ನೋಡಿ ಈ ಥರ ಬರುತ್ತೆ.
ನೋಡಿದ್ರಲ್ವ ಫ್ರೆಂಡ್ಸ್, ಸಿಂಪಲ್ಲಾಗಿ ಇದಕ್ಕೆ ಯಾವುದೇ ನಾನು ಡೋರಿಯನ್ನು ಇಡ್ತಾ ಇಲ್ಲ. ಡೋರಿ ಇಟ್ಟರೆ ಇದರ ಫಿನಿಷಿಂಗ್ ಹೋಗ್ಬಿಡುತ್ತೆ, ಇದೇನು ಶೋಲ್ಡರ್ ಡ್ರಾಪ್ ಏನಾಗಲ್ಲ. ಇದು ಈ ಥರ ಒಳಗೆ ತಗೊಂಡಿರೋದ್ರಿಂದ ಶೋಲ್ಡರ್ ಡ್ರಾಪ್ ಏನಾಗಲ್ಲ, ಸಿಂಪಲ್ ಆಗಿರುತ್ತೆ. ನಾನು ಇದರೊಳಗೆ ಯಾವುದೇ ಬೇರೆ ಬಟ್ಟೆಯನ್ನು ಯೂಸ್ ಮಾಡಿಲ್ಲ, ಪೈಪಿಂಗ್ ಕೊಟ್ಟಿಲ್ಲ. ಪೈಪಿಂಗ್ ಕೊಡೋಕ್ಕೆ ಹೋದರೂ ಅಷ್ಟೇನೆ ಎಲ್ಲ ಹಿಡಿಯುತ್ತೆ ಬಟ್ಟೆ, ಅದರಿಂದ ಪೈಪಿಂಗು ಸಹ ಕೊಟ್ಟಿಲ್ಲ. ಈ ಸಿಂಪಲ್ಲು ಯಾರು ಬೇಕಾದರೂ ಯಾವ ಡಿಸೈನಿಗೆ ಬೇಕಾದ್ರೂ ಈ ಡಿಸೈನ್ನ ಇಡ್ಬೋದು, ಯಾವುದೇ ಥರದ ಬಟ್ಟೆಗಾದರೂ ಇಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲ ಅವ್ರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇನ್ಮೇಲೆ ಡಿಸೈನ್ ಬ್ಲೌಸು ಕೂಡ ಬರುತ್ತೆ, ದಯವಿಟ್ಟು ನೋಡಿ ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.